ಹೇಳಿದೆಯೇ ಮಕ್ಳು ಈಜಾಡದ್ಗೆ ಬಿಡೋದು ಅಲ್ಲೇ ಇರು ಅಲ್ಲೇ ಇರು ಅಲ್ಲೇ ಇರು ಮರೈತಿ ಅಣ್ಣನ ಜೊತೆ ಅಣ್ಣನ ಜೊತೆ ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬಂದು ಟೈಮ್ ಬಂದು 10:10 ಆಗ್ತಾಯಿದೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೆ ಬೆಳಿಗ್ಗೆ ಬೇಗ ಅಡುಗೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಈ ಟೈಮಲ್ಲಿ ಎಷ್ಟೊತ್ತಿಗೆ ಹಸಿವೆ ಆಗುತ್ತೆ ಮತ್ತು ಉದಾಸೀನ ಜಾಸ್ತಿ ಈ ಸಮ್ಮರಲ್ಲಿ ಉದಾಸೀನ ಜಾಸ್ತಿ ಸೊ ಹಾಗಾಗಿ ಬೇಗ ಒಂದು ಅಡುಗೆ ಮಾಡಿಕೊಂಡ್ರೆ ಟೆನ್ಷನ್ ಇರೋದಿಲ್ಲ ಅಂತ ಹೇಳಿ ಬೆಳಿಗ್ಗೆ ಬೇಗ ಅಡುಗೆ ಸ್ಟಾರ್ಟ್ ಆಗುತ್ತೆ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನಮ್ಮನೇಲಿ ತುಂಬ ನುಗ್ಗೆಕಾಯಿ ಆಗಿತ್ತು ಸೊ ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ವಿ ಒಂದು ಕಡೆ ಹಾಲು ಕುದೀತಾ ಇದೆ ಮಕ್ಕಳಿಗೆ ಅವಾಗವಾಗ ಹಾಲು ಬೇಕಾಗುತ್ತೆ ಸೊ ಹಾಗಾಗಿ ಹಾಲನ್ನು ಕುದಿಸಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹಾಗೆ ಇನ್ನೊಂದು ಕಡೆ ಒಣಮೆಣಸನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರೆಲ್ಲ ಆಯಿತು ಅದ್ವಿನ್ಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಬೇಗ ಬೇಗ ಪನ್ನೀರ್ ಫ್ರೈ ಮಾಡಿ ಊಟ ಮಾಡಿಕೊಂಡು ಹಸ್ಬೆಂಡ್ ಮನೆಗೆ ಹೋಗಬೇಕು ಯಾಕಂದರೆ ನಾಳೆ ಅಲ್ಲಿ ವಸಂತ ಮತ್ತು ಸತ್ಯನಾರಾಯಣ ಪೂಜೆ ಇತ್ತು ಸೊ ಹಾಗಾಗಿ ಅದನ್ನು ಅಟೆಂಡ್ ಮಾಡಬೇಕು ಹಾಗಾಗಿ ಇವಾಗ ನಾವು ಊಟ ಮಾಡಿಕೊಂಡು ಹೊರಡ್ತೀವಿ ಹಾಗೆ ನಾನಿಲ್ಲಿ ಪನ್ನೀರ್ ಫ್ರೈ ಮಾಡಲಿಕ್ಕೆ ಫಿಶ್ ಮಸಾಲನ ಯೂಸ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಾರ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಆ ಮಸಾಲವನ್ನು ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟು ನಂತರ ಡೀಪ್ ಫ್ರೈ ಮಾಡ್ಕೊಳ್ಳೋದು ಇನ್ನು ನಮ್ಮ ತೋಟದಲ್ಲಿ ಒಂದು ಇಬ್ಬುಡ್ಲು ಹಣ್ಣಾಗಿತ್ತು ಅದತ್ರ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಮತ್ತೆಲ್ಲರೂ ತಿಂದರೆ ಥಂಡಿ ಆಗುತ್ತೆ ಅಂತ ಹೇಳಿ ಜ್ಯೂಸ್ ಮಾಡಿರಲಿಲ್ಲ ಹಾಗೆ ಅದನ್ನು ಅಮ್ಮ ಕಟ್ ಮಾಡಿಕೊಟ್ಲು ಇವಾಗ ಬೆಲ್ಲ ಹಾಕ್ಕೊಂಡು ತಿಂತಾ ಇದ್ವಿ ಇವಾಗ ಹಸ್ಬೆಂಡ್ ಮನೆಗೆ ಹೊರಟ್ವಿ ಎಲ್ಲಿ ಬಂದೆ ಮಮ್ಮ ಅರ್ಣ ಪಪ್ಪನ ಮನೆ ಬಂದ್ಯಾ ಅಲ್ಲೇರು 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 ಮರೈತಿ ಅಣ್ಣನ ಜೊತೆ ಅಣ್ಣನ ಜೊತೆ ಅಣ್ಣನ ಜೊತೆ ಹುಡುಕು ಲಿಂಬಿ ಇವಾಗ ಹಸ್ಬೆಂಡ್ ಮನೆಗೆ ಬಂದ್ವಿ ನಾಳೆ ಸತ್ಯನಾರಾಯಣ ಪೂಜೆ ಮತ್ತು ವಸಂತ ಇರೋದ್ರಿಂದ ಎಳ್ನೀರು ಬೇಕಿತ್ತು ಹಾಗಾಗಿ ಅತ್ತೆಗೆ ಮಗಳು ತೆಗೆಯೋಣ ಅಂತ ಹೊರಟಿದ್ಲು ಸೊ ಇವಾಗ ನಾನು ಕೂಡ ಅಲ್ಲಿಗೆ ಹೋದೆ ಕಿತ್ತಲ್ಲ ಹಾಂ ಇಲ್ಲಿ ನೀರಂತೂ ತುಂಬಾ ಇದೆ ಇವಾಗ ನೋಡಿ ತೋಡಲ್ಲೇ ಎಷ್ಟು ನೀರಿದೆ ಅಂತ ಈ ವಿಡಿಯೋ ಎಂಡ್ ಒಳಗೆ ನಿಮಗೆ ಎಷ್ಟು ನೀರಿದೆ ಅಂತ ತೋರಿಸ್ತೀನಿ ಬೆಳಿಗ್ಗೆ ಬೇಗ ಅಂದರೆ 5 ಗಂಟೆಗೇ ಬ್ರಾಹ್ಮಿ ಮುಹೂರ್ತದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರು ನಾನು ರೆಕಾರ್ಡ್ ಮಾಡಿರಲಿಲ್ಲ ಇನ್ನು ಅಡುಗೆ ಕೂಡ ತುಂಬ ವೆರೈಟಿ ಎಲ್ಲ ಇತ್ತು ನಾನು ಯಾವುದನ್ನು ರೆಕಾರ್ಡ್ ಮಾಡಲಿಲ್ಲ ಹಾಗೆ ಇವಾಗ ಕೊನೆಯದಾಗಿ ವಸಂತ ಆಗ್ತಾ ಇದೆ
ಹದಿಮೂರು ಮತ್ತು 14ನೇ ತಾರೀಕಿಗೆ ಹಸ್ಬೆಂಡ್ ಮನೆಯಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಇತ್ತು. ಸೊ ಮೇಯ್ನ್ ಆಗಿ ನಾವು ಬಂದಿರೋದೇ ಅದಕ್ಕೇ. ಸೊ ಇವಾಗ ಊಟ ಮಾಡಿಕೊಂಡು ನಾಗದೇವರ ಕಟ್ಟೆ ಮಾಡ್ತಾ ಇದ್ದಾರಲ್ಲ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಆಯಿತು, ಇನ್ನು ಪೇಂಟಿಂಗ್ ಒಂದು ಬಾಕಿ ಇತ್ತು. ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ಮುಂದೆ ಬರುವ ವೀಡಿಯೋಗಳಲ್ಲಿ. ಆವಾಗಲೇ ಹೇಳಿದಾಗೆ ಹಸ್ಬೆಂಡ್ ಮನೆಯಲ್ಲಿ ತುಂಬಾ ನೀರಿದೆ. ಸೊ ಇವಾಗ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಐಬಿಡ ಡ್ಯಾಮ್ ಎಂತ ಅದು ಏ ಉಗುರ ಬಿಡ ಅದು ಕುದೆ ಹೋಯ್ಬೇಡ ಸೈಡ್ ಹೋಗ್ ಸೈಡ್ ಹೋಗ್ ಹಿಡ್ಕೊಂತೀವ ಇದ್ರೆ ಗುಂಡಿ ಅಂದದ ಸೊ ಇವನ ಅದು ಈಜಾಡ್ತೀಯ ಇರೋ ಗುಂಡಿ ಬೇಡ ಬಿಡ ಬಿಡ ನೀವು ಇವಾಗ ನೀವು ನೋಡಿರುವುದು ಡ್ಯಾಮ್, ಅಂದ್ರೆ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುವುದು. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಗದ್ದೆ. ಗದ್ದೆಯಲ್ಲಿ ಎಷ್ಟು ನೀರಿದೆ ಅಂತ ಇವಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ತುದಿ ಹೋಯ್ಬೇಡ ಅಲ್ಲಿ ಮಕ್ಕಳು ಮೀತ್ಕೆಬೇಡದ್ದು ಇದು ಗೆದ್ದಿಯಲ್ದ ಗೆದ್ದಿ ಆ ಮಕ್ಕಳು ಈಜಾಡದ್ಗೆ ಗೆದ್ದಿಗೆ ಗೆದ್ದಿ ಹೊಳಿ ಈಚೆ ಇತ್ತು ಈ ಸೈಡ್ ಅದ್ಯಾರು ಶಶಾಂಕ ಮತ್ತೆ ಗುಂಡಿ ಹಂಗಾರೆ ಇಲ್ಲಿ ಮಸ್ತ್ ನೀರ್ ಇಟ್ಟ ಗುಂಡಿ ಎಲ್ಲ ಮದ್ದೆ ಮದ್ದೆಲ್ಲ ಇಟ್ಟು ಆಚು ಓಲ್ ಗುಂಡಿ ಆ ಸೈಡ್ ಮಾಸಲ ನಾವಲ್ಲೇ ನೋಡಿದ್ರಲ್ಲ ಗದ್ದೆಯಲ್ಲೇ ಎಷ್ಟೊಂದು ನೀರಿದೆ ಅಂತ ಅವನ್ಬಿಡು ಅರ ಇಲ್ಲ ಬೇಡ ಶೂ ಐಕಂದ್ರ ಅಲ್ಲ ಈ ನೀರೇ ಇಷ್ಟ ಅಲ್ಲ ಈ ವಯಸ್ಸಾಗ್ದೆ ನೀರು ಇಲ್ಲದೆ ಹೋಗ್ಕೋಯ ಈ ನೀರನ್ನೆಲ್ಲ ಕಂಡ್ರೆ ಎಷ್ಟು ಖುಷಿ ಅದ ಆರ ಖುಷಿ ಪಡ್ತಿದ್ದ ದೇವಸ್ಥಾನ ಕಣ್ಕಂಡ್ ಡ್ಯಾಮ್ ಕಣ್ಕಂಡ್ ಹಾ ಒಂದ್ ರೌಂಡ್ ಹಾಕಿ ಬಂದ್ ನಾವೆಲ್ಲರೂ ಹೋಗಿದ್ವಿ ಆದರೆ ಆರ್ನ ಬರಲಿಲ್ಲ. ಯಾಕೆ ಗೊತ್ತಾ, ಅವಳು ಇಲ್ಲಿ ಹೊರಗಡೆ ಬಂದು ಮಕ್ಕಳು ಜೋಲಿ ಕಟ್ಟಿದ್ರು ಅದರೊಳಗಡೆ ಊಟ ಮಾಡಿ ಮಲಗಿದ್ಲು ಅಲ್ಲೇ ನಿದ್ರೆ ಬಂದಿತ್ತು. ಸೊ ಹಾಗಾಗಿ ಅವಳನ್ನು ಬಿಟ್ಟು ನಾವು ಹೋಗಿದ್ದು. ಮನೆಯಲ್ಲಿ ಮಾಯಿ ಮತ್ತು ಮಾವ ಇದ್ದರು. ಸೊ ಹಾಗಾಗಿ ಅವಳನ್ನು ಬಿಟ್ಟು ನಾವು ಹೋಗಿರೋದು. ಮಾವ ದೂರ ಇವ್ರು ಬಂದು ನನ್ನ ಮೈದ್ನ ಹೆಂಡತಿ ಇದ್ದಾರಲ್ಲ ಅವ್ರ ಪಪ್ಪ. ಸೊ ಇವಾಗ ಅವರು ಮೊಮ್ಮಗನ್ನ ಬೈಕಲ್ಲಿ ಆಟ ಆಡಿಸ್ತಾ ಇದ್ರು. ಶಿವಾಂಶ್ ಬಾಯ್ ಶಿವಾಂಶ್ ಹೇಳಿದೆ ಏನ್ ಬಗ್ಗೆ
ಶಶಾಂಕ್ ಇಲ್ಬ 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 ಅಲ್ಗ ಈಚಿವ ಈಚಿವ ಹೆಂಗಿತ್ತು ಈಜಾಡದ ಲೈಕ್ ಇದ್ದ ವಾ ಅದು ಹತ್ರ ಇತ್ತಲ್ಲ ಇವಾಗ ಬಂದು ಮಕ್ಕಳು ದುರ್ಕಲ್ ಮರ ಅಂತಾರಲ್ಲ ಅದನ್ನು ಹತ್ತಿ ಅದರಲ್ಲಿ ಹಣ್ಣನ್ನು ಕೊಯ್ತಾ ಇದ್ರು. ಸೊ ತುಂಬ ಟೈಮ್ ಆಯ್ತಲ್ವ ಅದನ್ನು ತಿಂದೆ, ಅದನ್ನೆಲ್ಲ ನೋಡಿದರೆ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಮಕ್ಕಳು ಕುಯ್ತಾ ಇದ್ರು, ಹಾಗಾಗಿ ನಾನು ತಿನ್ನೋಣ ಅಂತ ಹೇಳಿ ರೆಡಿ ಆಗಿದ್ದೆ. ಇದೇ ದುರ್ಕಲ್ ಹಣ್ಣು, ಇದರ ಮೇಲ್ಗಡೆ ಇರುವಂತಹ ಸಿಪ್ಪೆನ ಓಪನ್ ಮಾಡಿ ಒಳಗಡೆ ಇರುವುದು ತಿನ್ನೋದು. ನಾಳೆ ನಮ್ಮ ಮನೆ ಹತ್ತಿರ ಮತ್ತೊಂದು ಫಂಕ್ಷನ್ ಇದೆ. ಸೊ ಹಾಗಾಗಿ ನಾನು ಅಂದೇ ದಿನ ಮನೆಗೆ ಬಂದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅನ್ನುತ್ತಾ ಮುಂದಿನ ಒಳ್ಳೆ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಹೃದಯದ